ನಮಸ್ಕಾರ ವೀಕ್ಷಕರೇ, ಮಧುರಾ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾನು ಮೈದಾ ಪೂರಿ ಮಾಡೋಣ ಅಂತೇಳಿ ಬಂದಿದ್ದೀನಿ. ನೋಡಿ, ಮೈದಾ ಪೂರಿಗೆ ಹಿಟ್ಟು ಕಲಸ್ಕೊಳ್ಳೋಣ. ನೋಡಿ, 1/2 ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಇದು ಸಣ್ಣ ರವೆ, ಇದನ್ನು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪೂರಿಗಳು. ಇದನ್ನು ಹಾಕದೆ ಮಾಡಿದ್ರೆ ಪೂರಿ ಚೆನ್ನಾಗಿ ಬರಲ್ಲ. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇದು ಸಕ್ಕರೆ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಪೂರಿ, ಸಾಫ್ಟಾಗಿ ಬರುತ್ತೆ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಮೈದಾ ಒಳ್ಳೇದಲ್ಲ ಅಂತಾರೆ, ಆದರೆ ಯಾವತ್ತಾದರೂ ಒಂದಿನ ತಿನ್ಬೋದು, ಏನಾಗಲ್ಲ. ಸದಾ ತಿನ್ನಬಾರ್ದು ಅಷ್ಟೇ. ನೀರು ಒಂದೇ ಸಲ ಹಾಕೋಕ್ಕಾಗಲ್ಲ. ಇವಾಗ 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಕಲಸ್ಕೊಳ್ತೀನಿ. ಇದು ಸಣ್ಣ ರವೆ ಹಾಕಿದ್ದೀವಲ್ಲ, ಚಿರೋಟಿ ರವೆ, ಅದೆಲ್ಲ ಚೆನ್ನಾಗಿ ನೆನಿಬೇಕು. ಇಷ್ಟು ಕಲಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಟರೆ ನೆನ್ಕೊಳ್ಳುತ್ತೆ. ಆಮೇಲೆ ಇಲ್ಲ ಪೂರಿ ಮಾಡೋಣ. ತಟ್ಟೆನ ಈ ರೀತಿ ಮುಚ್ಚಿಟ್ಕೊಳ್ಳೋಣ, ಒಂದು 10 ನಿಮಿಷ ಆಗಲಿ ಇದು. ಆಮೇಲಿಂದ ಪೂರಿ ಮಾಡ್ಕೊಳ್ಳೋಣ. ನೋಡಿ, 1/2 ಗಂಟೆ ಆಗಿದೆ ಇದು. ನೋಡಿ, ಈ ಥರ ಆಗಿದೆ, ರೆಡಿಯಾಗಿದೆ ಪೂರಿ ಮಾಡಲಿಕ್ಕೆ ಮೈದಾ ಪೂರಿ. ಈಗ ಅರ್ಕೊಳ್ಳೋಣ. ನೋಡಿ, ಇಷ್ಟಪ್ಪ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಾಂಡ್ಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯಕ್ಕೆ. ಈಗ ಒಂದೊಂದೇ ಅರ್ಕೊಂಡು ತೇಲ್ಸೋಣ. ನೋಡಿ, ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಹಾಕ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ನೋಡಿ, ಇಷ್ಟಿಷ್ಟು ಅಗಲ ಸಾಕಾಗುತ್ತೆ. ಎಣ್ಣೆ ಕಾದಿದೆ. ನೋಡಿ, ಇವಾಗ ಪೂರಿನ ಒಂದೊಂದೇ ಹಾಕ್ಕೊಳ್ಳೋಣ. ಹೆಂಗ ಉಪ್ತಾ ಇದೆ ಇದು, ಚಿರೋಟಿ ರವೆ ಹಾಕಿರೋದ್ರಿಂದ ಈ ರೀತಿ ಉಪ್ತಾ ಇರೋದು. ಇದ್ರ ಸೀಕ್ರೆಟ್ ಅದೇನೆ ಮೈದಾ ಪೂರಿದು. ತುಂಬ ಟೇಸ್ಟ್ ಇರುತ್ತೆ. ತೆಕ್ಕೊಂಡೋಣ. ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಇನ್ನೊಂದು ಹಾಕ್ತೀನಿ. ಸ್ವಲ್ಪ ಹೀಗೆ ಮಾಡ್ತಾ ಇದ್ರೆ ಉಬ್ಬುತ್ತೆ. ನೋಡಿ, ಮೈದಾ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನಿಮ್ಮನೇಲೂ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ. ಹೀಗೆ
ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ. ಧನ್ಯವಾದಗಳು.